ವಾರದ ಸಿರಿ ವಿಮರ್ಶೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಇವತ್ತು 4 ಸಿನಿಮಾಗಳು ರಿಲೀಸ್ ಆಗಿವೆ. ಅದರಲ್ಲಿ ನಾವು ಸಿನಿ ವಿಮರ್ಶೆಗಾಗಿ ಆಯ್ಕೆ ಮಾಡಿಕೊಂಡಿದ್ದ ಚಿತ್ರ ಅರಣ್ಯನಿ. ಅರಣ್ಯನಿ ಸಿನಿಮಾ ಸಾಕಷ್ಟು ದಿನಗಳಿಂದ ಟ್ರೈಲರ್ ಮುಖಾಂತರನೇ ಸದ್ದು ಮಾಡಿ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿತ್ತು. ಇವತ್ತು ಈ ಸಿನಿಮಾ ರಿಲೀಸ್ ಆಗಿದ್ದು ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ. ಈ ಸಿನಿಮಾ ನೋಡಲು ಬಂದ ಪ್ರೇಕ್ಷಕರು ಏನು ಹೇಳಿದ್ದಾರೆ ಕೇಳೋಣ, ಬನ್ನಿ. ಸರ್ ಚೆನ್ನಾಗಿದೆ, ಸರ್ ಚೆನ್ನಾಗಿದೆ. ಯಾವ ಫಿಲ್ಮ್ ತುಂಬ ಚೆನ್ನಾಗಿದೆ ಸರ್? ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು ಮೂವಿ. ಸಖತ್ತಾಗಿದೆ ಮೂವಿ, ಒಳ್ಳೆ ಮೂವಿ, ಚೆನ್ನಾಗಿದೆ, ನೋಡ್ಬೋದು. ಚೆನ್ನಾಗಿದೆ, ಏನೋ ಪ್ರಯತ್ನ ಪಟ್ಟಿದ್ದಾರೆ ಹುಡುಗರು ಅನ್ನೋ ಥರ. ಅರಣ್ಯನಿ ಸಿನಿಮಾ ಇದೊಂದು ಆಕ್ಷನ್ ಹಾರರ್ ಕಮ್ ಥ್ರಿಲ್ಲರ್ ಸಿನಿಮಾ ಇದಾಗಿದೆ. ಮೊದಲನೇ ಭಾಗದಲ್ಲಿ ಮೂರು ಮುದ್ದಾದ ಕ್ಯೂಟ್ ಲವ್ ಸ್ಟೋರಿ ತೆರೆ ಮೇಲೆ ಮೂಡಿ ಬಂದಿದೆ. ಮಧ್ಯೆ ಆಕ್ಷನ್ ಸೀಕ್ವೆನ್ಸ್ ಇದೆ. ಪ್ರೇಕ್ಷಕರಲ್ಲಿ ಕನ್ಫ್ಯೂಸ್ ಕ್ರಿಯೇಟ್ ಮಾಡುತ್ತಾ ಲವ್ ಸ್ಟೋರಿ ನಡುವೆ ಅವರ ಸಣ್ಣ ಜಗಳ, ಅವರ ಪ್ರೀತಿಯಾಗಿರ್ಬೋದು ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಸಿನಿಮಾ ಇನ್ನೇನು ಮುಗೀತು ಅಂದ ಕೂಡಲೇ ಮತ್ತೆ ಸಿನಿಮಾ ಪ್ರಾರಂಭವಾಗುತ್ತೆ. ಅರಣ್ಯನಿಯ ಹುಡುಕಾಟದಲ್ಲಿ ತಮ್ಮನ್ನೇ ತಾವೇ ಕಳೆದುಕೊಳ್ಳುವುದು. ಈ ಚಿತ್ರದ ಕೆಲವು ಸನ್ನಿವೇಶಗಳು ಮೈ ಜೂಮ್ ಅನ್ನಿಸುತ್ತದೆ. ಇದರ ನಡುವೆ ಬರುವ ಕೆಲ ಪಾತ್ರಗಳು ಪ್ರೇಕ್ಷಕರಲ್ಲಿ ಇನ್ನೂ ಕುತೂಹಲ ಮೂಡಿಸುತ್ತೆ. ಅರಣ್ಯನಿ ಎಂಬ ಪದಕ್ಕೆ ಚಿತ್ರದ ಕೊನೆಯಲ್ಲಿ ಉತ್ತರ ಸಿಗಲಿದೆ. ಇನ್ನು ನಿರ್ದೇಶನದಲ್ಲಿ ಭರತ್ ಕುಮಾರ್ ಅವರ ಪ್ರಥಮ ಚಿತ್ರ. ನಿರ್ಮಾಪಕ ರವಿಕುಮಾರ್ ಮತ್ತು ಹೊಸ ಕಲಾವಿದರಿಗೆ ಸಹ ಪರಿಚಯವಾಗಿದೆ. ಈ ಚಿತ್ರಕ್ಕೆ ಮುತ್ತು ಕುಮಾರ್ ಸ್ವಾಮಿ ಅವರು ಗೀತ ರಚನೆ ಮಾಡಿದ್ದಾರೆ. ಈ ಚಿತ್ರದಲ್ಲಿ 4 ಹಾಡುಗಳಿಗೆ ಸಂಗೀತ ಸಂಯೋಜಿಸಿದ್ದು ಹಿನ್ನೆಲೆ ಸಂಗೀತ ಚಿತ್ರಕ್ಕೆ ಇನ್ನೂ ಮೆರಗು ತಂದಿದೆ. ಈ ಚಿತ್ರದ DOP ಜೀವಾ ಆಂಟೋನಿ ಅವರು ಈ ಚಿತ್ರವನ್ನ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಿ ತೆರೆ ಮೇಲೆ ಅದ್ಭುತವಾಗಿ ಈ ಚಿತ್ರ ಮೂಡಿ ಬಂದಿದೆ. ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಕಲಾವಿದರು ನಟನೆ ಮಾಡಿದ್ದಾರೆ. ಒಟ್ಟಿನಲ್ಲಿ ಹೊಸಬ್ರು ಬಂದು ಹೊಸ್ತನ ತಂದಿದ್ದಾರೆ. ಈ ವೀಕೆಂಡ್ಗೆ ಅರಣ್ಯನಿ ಒಂದು ಒಳ್ಳೆಯ ಸಿನಿಮಾ. ಇದೇ ಹೊತ್ತಿನ ಚಿತ್ರ ವಿಮರ್ಶೆ. ಮುಂದಿನ ವಾರದಲ್ಲಿ ಮತ್ತೊಂದು ಚಿತ್ರದ ಜೊತೆಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ TV.